ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನದ ಒಂದು ಹೊಚ್ಚ ಹೊಸದಾದಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಯಾಕಂದರೆ ಹಿಂದೂ ಕೂಡ ನಾವು ಈ ರೀತಿಯಾದಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ, ಈಗೂ ಕೂಡ ನಾವು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಕೊರೋನಾ ಕಾಲದಲ್ಲಿ ದೇಶವೆಲ್ಲ ಕೊರೋನಾ ಹಾವಳಿಯಿಂದ ತತ್ತರಿಸಿ ಹೋಗಿದೆ. ಅದಕ್ಕೆ ಶಿಕ್ಷಣ ಕ್ಷೇತ್ರವಾಗಿರ್ಬೋದು ಅಥವಾ ಹಲವಾರು ಶಾಲೆಗಳು, ಶಿಕ್ಷಕರು, ಆಟ ಪಾಠ ಇವೆಲ್ಲ ಅವ್ಯವಸ್ಥೆಗಳಿಂದ ಕೂಡಿಟ್ಟಿದೆ. ಆದ್ದರಿಂದ ಕೊರೋನಾ ಕುರಿತು ಒಂದಿಷ್ಟು ಮಾಹಿತಿಯನ್ನ ಜ್ಞಾನಾರ್ಜನೆಗಾಗಿ ಮತ್ತೆ ಇತರರಿಗೆ ಒಂದು ಹಂಚಿಕೊಳ್ಳಲು ನಾವು ಒಂದು ಉತ್ತಮವಾದಂತ ಒಂದು ವೇದಿಕೆಯನ್ನ ನಮ್ಮ ಪ್ರಶಾಂತ್ ಯೂಟ್ಯೂಬ್ ಚಾನೆಲ್ ಪ್ರಶಾಂತ್ ಕ್ಲಾಸಸ್ ನವರು ನಡೆಸ್ತಾ ಇದ್ದೇವೆ. ಈ ಅವಕಾಶವನ್ನ ಎಲ್ಲರೂ ಸದುಪಯೋಗಪಡಿಸಬೇಕು ಮತ್ತು ಆದಷ್ಟು ಹೆಚ್ಚು ನಿಮ್ಮ ಇತರ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿದ್ರೆ ಉತ್ತಮವಾಗ್ತದೆ. ಪ್ರಬಂಧ ಸ್ಪರ್ಧೆ 2021 ಮತ್ತು ಅದಕ್ಕೆ ಸೂಕ್ತವಾದಂಥ ಬಹುಮಾನ. ಈ ಪ್ರಬಂಧ ಸ್ಪರ್ಧೆ ಹೇಗೆ, ಯಾವ ರೀತಿ ಆಯ್ಕೆ ಆಗ್ತದೆ ಮತ್ತು ಬಹುಮಾನ ಏನಂತ ಸಂಪೂರ್ಣವಾದಂಥ ವಿಡಿಯೋವನ್ನು ತಿಳಿಸ್ಕೊಡ್ತೇನೆ. ಹಾಗಾದರೆ ಬನ್ನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿರಿ. ಮೊದಲನೇದಾಗಿ ವಿಷಯ ಯಾವುದು, ಪ್ರಬಂಧ ಅಥವಾ ಬರೆದು ಕಳಿಸ್ಬೋದು ಅಥವಾ ಭಾಷಣವನ್ನು ಕೂಡ ಮಾಡ್ಬೋದು. ವಿಷಯ ಭಾರತದಲ್ಲಿ ಕೊರೋನಾ ಪ್ರಭಾವ ಮತ್ತು ಪರಿಹಾರ. ನಿಯಮಾವಳಿಗಳು ಏನು, ನಾವು ನೀಡಿದಂತ ಈ ನಂಬರ್ 9449894 6205 ಈ ನಂಬರ್ನಲ್ಲಿ ಸಂಪರ್ಕಿಸಿ ನೀವು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಕೊಂಡ್ರೆ ನಾವು ಒಂದು ನೋಂದಣಿಯನ್ನು ಸೀರಿಯಲ್ ನಂಬರನ್ನು ಕೊಡ್ತೇವೆ. ಯಾಕಂದರೆ ನಮಗೆ ಆಯ್ಕೆ ಮಾಡಲಿಕ್ಕೆ ಅದು ಸುಲಭವಾಗ್ತದೆ. ಸೀರಿಯಲ್ ನಂಬರನ್ನು ಕೊಡ್ತೇವೆ. ನಂತರ ನಿಮ್ಮ ಭಾಷಣ, ಅದು ಬರವಣಿಗೆಯಲ್ಲಿ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಬರವಣಿಗೆಯಲ್ಲಾದರೆ ನೀವು ಮಿತಿಯನ್ನು ನೀಡುತ್ತೇವೆ, 200 ಅಥವಾ 500. 200ಕ್ಕಿಂತ ಜಾಸ್ತಿ, 500ಕ್ಕಿಂತ ಕಡಿಮೆ ಪದಗಳನ್ನು ಹೊಂದಿರಬೇಕು. ಆಡಿಯೋ ಆಗಿದ್ರೆ ನೀವು ವಾಟ್ಸಪ್ಪಲ್ಲಿ 16 MB ಆಡಿಯೋ ನಿಮಗೆ ದೊರೀತದೆ, 5 ರಿಂದ 6 ನಿಮಿಷಗಳ ಕಾಲ. ಟೆಲಿಗ್ರಾಮಲ್ಲಿ ಇನ್ನು ಹೆಚ್ಚಿನ ಒಂದು ಆಡಿಯೋ ಶೇರ್ ಮಾಡಲಿಕ್ಕೆ ಆಗ್ತದೆ. ಆಡಿಯೋ 5 ನಿಮಿಷಕ್ಕಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ವಿಡಿಯೋ. ವಿಡಿಯೋ ಅಂದರೆ ನೀವು ನಿಮ್ಮ ಸಂಪೂರ್ಣವಾದಂಥ ಇಮೇಜ್, ಮುಖ ಸರಿಯಾದ ಕ್ಲಿಯರ್ ಆಗಿರುವಂಥ ವಿಡಿಯೋ ಭಾಷಣ ರೂಪದಲ್ಲಿ ನಮಗೆ ಕಳಿಸ್ಬೇಕಾಗ್ತದೆ. ಇದು ನಿಯಮಾವಳಿಗಳು. ಎರಡನೇದಾಗಿ ವಯೋಮಿತಿ ಏನು, ಯಾವುದೇ ವಯೋಮಿತಿಯನ್ನು ಲಿಮಿಟನ್ನು ಇಟ್ಟಿಲ್ಲ ನಾವು, ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಅಂದರೆ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಭಾಷಣ ಸ್ಪರ್ಧೆಯಲ್ಲಿ, ಪ್ರಬಂಧ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕಾಗುವುದು. ಮುಖ್ಯವಾಗಿ ವಿಷಯ ಪ್ರಬುದ್ಧತೆಯನ್ನು ಒಳಗೊಂಡಿರಬೇಕು. ಎಲ್ಲ ವಯೋಮಾನದವರು ಭಾಗವಹಿಸಬಹುದು. ನಂತರ ಹೇಗೆ ಕಳಿಸಬೇಕು, ನೀವು ಮಾಡಿದಂಥ ಭಾಷಣ, ಬರವಣಿಗೆ ಅಥವಾ ವಿಡಿಯೋ ಕ್ಲಿಪ್ಪನ್ನು ಹೇಗೆ ಕಳಿಸ್ಬೇಕಂತ ಹೇಳ್ತಾನೆ. ವಾಟ್ಸಪ್ ಮೂಲಕ ನಮಗೆ ಕಳಿಸ್ಬೇಕು. ಒಂದು ಗ್ರೂಪನ್ನು ಮಾಡಿದ್ದೇವೆ, ಆ ಗ್ರೂಪ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ನೀಡಿದ್ದೇವೆ. ಆ ಗ್ರೂಪ್ ಮೂಲಕ ನೀವು ಕಳಿಸ್ಬೋದು. ಅಥವಾ ವಾಟ್ಸಪ್ನಲ್ಲಿ ನೀವು ಮಾಡಿದಂಥ ಆಡಿಯೋ ಅಥವಾ ವಿಡಿಯೋ ಶೇರ್ ಆಗಲಿಲ್ಲ ಅಥವಾ ಸೆಂಡ್ ಆಗ್ತಾ ಇಲ್ಲ ಅಂದರೆ ಟೆಲಿಗ್ರಾಮ್ ಆಪ್ಷನ್ನನ್ನು ಇಟ್ಟಿದ್ದೇವೆ. ಟೆಲಿಗ್ರಾಮ್ನಲ್ಲಿ ನಿಮ್ಮ ಭಾಷಣವನ್ನು ಕಳಿಸ್ಬೋದು. ಯಾವ ನಂಬರಿಗೆ ಕಳಿಸಬೇಕು, 9449846205 ಸಂಖ್ಯೆಯಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮನ್ನು ಒಳಗೊಂಡಿರ್ತದೆ, ಅದಕ್ಕೆ ಕಳಿಸ್ಬೇಕಾಗ್ತದೆ. ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ನಲ್ಲಿ ಗ್ರೂಪ್ ಮೂಲಕ ಕಳಿಸಬೇಕು. ಅಂದರೆ ಅಲ್ಲಿ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇವೆ ಆಲ್ರೆಡಿ, ಪ್ರಬಂಧ 2021 ಅಂತ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೇವೆ. ಆ ಗ್ರೂಪ್ನಲ್ಲಿ ಕಳಿಸ್ಬೋದು. ಅಥವಾ ಗ್ರೂಪ್ನಲ್ಲಿ ನಿಮ್ಮ ನಂಬರ್ ಶೇರ್ ಆಗ್ತದೆ, ನನ್ನ ನಂಬರ್ ಬೇರೆಗೆ ಸಿಕ್ಕಿಬಿಡ್ತದೆ ಅನ್ನೋದು ಇದ್ದರೆ ಕಾನ್ಫಿಡೆನ್ಸಲ್ಲಿ ಪರ್ಸ್ನಲ್ ಆಗಿ ನಮ್ಮ ನಂಬರ್ ಇರ್ತದೆ, ಆ ನಂಬರ್ನಲ್ಲಿ ಡೈರೆಕ್ಟಾಗಿ ನಾವು ಕಳಿಸಿದರೆ ನಿಮ್ಮ ಸೀರಿಯಲ್ ನಂಬರ್ ಜೊತೆಗೆ ಆ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೇವೆ. ಅಂದರೆ ನೀವು ಕಳಿಸಿದಂಥ ವಿಡಿಯೋ ಆಗಿರೋದು, ಬರವಣಿಗೆ ಆಗಿರೋದು, ಸೀರಿಯಲ್ ನಂಬರ್ 2 ಇಂಥ ಇದು ಇವರು ಕಳಿಸಿದಾರಂತ ನಾವು ಆ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಅದು ನಮ್ಮ ನಂಬರಿಂದ ಶೇರ್ ಆಗ್ತದೆ, ಆದರೆ ವಿಷಯ ಮಾತ್ರ ನಿಮ್ಮದಾಗಿರ್ತದೆ. ನಂತರ ಇದರಿಂದ ನನಗೇನು ಪ್ರಯೋಜನ, ಅಂದರೆ ನೀವು ಕಳಿಸುವವರು ಯಾವ ರೀತಿಯಾದಂಥ ಪ್ರಯೋಜನವನ್ನು ಪಡ್ಕೋತೀರಾ ಅನ್ನೋದಾದರೆ ಸೂಕ್ತವಾದ ಒಂದು ಬಹುಮಾನವನ್ನು ನೀಡ್ತೇವೆ. ನಿಮಗೆ ನೀಡುವ ಬಹುಮಾನ ನಗದು ರೂಪದಲ್ಲಿ ಇರ್ತದೆ, ಇದೊಂದು ತಿಳ್ಕೊಳ್ಳಿ. ನಗದು ರೂಪದಲ್ಲಿರ್ತದೆ. ನೀವು ಫೋನ್ಪೇ ಇದ್ರೆ ಫೋನ್ಪೇ ಮಾಡ್ತೇವೆ, ಗೂಗಲ್ ಪೇ ಇದ್ರೆ ಗೂಗಲ್ ಪೇ, ಪೇಟಿಎಂ ಇದ್ರೆ ಪೇಟಿಎಂ ಇರ್ತದೆ, ಅಥವಾ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಾಕಬೇಕಂದ್ರೆ ಅಕೌಂಟಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ನಿಮ್ಮ ಜ್ಞಾನಾರ್ಜನೆಗೆ ಸಹಾಯ ಆಗ್ತದೆ. ಯಾಕಂದರೆ ಪ್ರಸ್ತುತ ಕೊರೋನಾ ಬಗ್ಗೆ ಹಲವಾರು ವಿಷಯಗಳು ನಮಗೆ ತಿಳ್ಕೊಂಡಿದ್ದೇವೆ. ಆದರೆ ಸೈಂಟಿಫಿಕ್ ಆಗಿ
ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದು ವರ್ಕ್ ಆಗ್ತದೆ, ಯಾವ ರೀತಿಯಾಗಿದೆ ಅಂತ ಸಂಪೂರ್ಣವಾದ ವಿವರಣೆಯ ಇತರರಿಗೂ ಶೇರ್ ಮಾಡಿದಂಗೆ ಆಗ್ತದೆ. ನಂತರ ನಿಮ್ಮ ಭಾಷಣವನ್ನು ನಿಮ್ಮ ಅನುಮತಿಯೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೇವೆ. ಆ್ಯಸ್ ಯುವರ್ ಪರ್ಮಿಷನ್ ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಬೇಡ ನಮ್ಮ ಭಾಷಣವನ್ನು ನೀವು ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಆಗಿದ್ದು ಮಾತ್ರ ನಾವು ಪ್ರಸಾರ ಮಾಡ್ತೇನೆ, ಬೇಡ ನಮ್ಮ ಪ್ರಸಾರ ಮಾಡಬೇಡಿ ಅಂದರೆ ಅದಕ್ಕೂ ಕೂಡ ನಾವು ಬದ್ಧರಾಗಿರ್ತೇವೆ. ನಂತರ ಆಯ್ಕೆ ವಿಧಾನ, ಯಾವ ರೀತಿಯಾದಂಥ ಆಯ್ಕೆ ಆಗ್ತದೆ. ನಾನು ಆಲ್ರೆಡಿ ಈಗ ಟೀಚರ್ಸ್ಗೆ ಆಲ್ರೆಡಿ ಮಾತಾಡಿ ಇದು ಪ್ಲ್ಯಾನನ್ನು ಫಿಕ್ಸ್ ಮಾಡಿದ್ದೇನೆ. ಈ ನೀವು ಕಳಿಸಿದಂಥದನ್ನ ನಮ್ಮ ಟೀಚರ್ಸ್ಗೆ ಆಲ್ರೆಡಿ ವರ್ಕ್ ಮಾಡಿದ್ದಾರೆ, ಈಗ ಲಾಕ್ಡೌನ್ ಮನೆಯಲ್ಲಿದೆ, ಅವರಿಗೆ ನಾನು ಕಳಿಸ್ಕೊಡ್ತೇನೆ. ಅವರು ಪ್ರಥಮ ಬಹುಮಾನಕ್ಕೆ ಯಾವುದು ಎಲಿಜಿಬಲ್ ಇದೆ, ದ್ವಿತೀಯ ಬಹುಮಾನಕ್ಕೆ ಯಾವುದು ಎಲಿಜಿಬಲ್ ಇದೆ ಮತ್ತು ತೃತೀಯ ಬಹುಮಾನಕ್ಕೆ ಯಾವುದು ಎಲಿಜಿಬಲ್ ಇದೆ ಅಂತ ಅವ್ರು ತಿಳಿಸಿದಾಗ ನಂತರ ನಾನು ಡಿಸ್ಪ್ಲೇ ಮಾಡ್ತೇನೆ ಅದನ್ನು. ನೆಕ್ಸ್ಟ್ ಆಯೋಜಕರ ತೀರ್ಮಾನ ಅಂತಿಮ ಆಗಿರ್ತದೆ, ಅಂದರೆ ಪರಿಣಿತ ಶಿಕ್ಷಕರಿಗೆ ನಾನೇನು ಫಾರ್ವರ್ಡ್ ಮಾಡಿ ಅವರಿಂದ ರಿಸಲ್ಟನ್ನು ಪಡೆದಿರ್ತೇನಲ್ಲ ಅದು ಕೂಡ ಅಂತಿಮ ಆಗಿರ್ತದೆ. ಸ್ಪಷ್ಟವಾದ ಮತ್ತು ಸೂಕ್ತವಾದ ವಿಷಯಕ್ಕೆ ಆದ್ಯತೆ ನೀಡಲಾಗಬಹುದು, ಅದು ಪರಿಣಿತ ಶಿಕ್ಷಕರು ಅದನ್ನು ಪರಿಗಣಿಸ್ತಾರೆ. ನಂತರ ಬಹುಮಾನ ಎಷ್ಟು, ಇದು ಬಹುಮುಖ್ಯವಾದಂಥ ಪ್ರಶ್ನೆ. ಇದನ್ನು ಫಸ್ಟ್ ಸ್ಲೈಡಿಗೆ ಹಾಕಬೇಕಿತ್ತು, ನಾನು ಕೊನೆಯ ಸ್ಲೈಡಿಗೆ ಹಾಕಿದ್ದೇನೆ. ಯಾಕಂದರೆ ಬಹುಮಾನನೇ ವಿಷಯವಾಗಿ ನೋಡಬಾರ್ದು, ಇದಂತ ಕೊರೋನಾ ಸಂಬಂಧಪಟ್ಟಂಥ ವಿಷಯವಾಗಿದ್ದರಿಂದ ಮುಖ್ಯವಾಗಿ ಆ ವಿಷಯದ ಮೇಲೆ ಒಂದು ಗಮನ ಹೋಗಲಿ ಅಂತ ಇಲ್ಲಿ ಹಾಕಿದ್ದೇನೆ. ಪ್ರಥಮ ಬಹುಮಾನ 1,000 ರೂಪಾಯಿ, 1,000 ರೂಪಾಯಿಯನ್ನು ನಿಮಗೆ ಯಾರು ಗೆಲ್ತೀರೋ ಅವರಿಗೆ ಫೋನ್ಪೇ ಗೂಗಲ್ ಪೇ ಯಾವ ರೀತಿಯಾಗಿ ಬೇಕೋ ಅದರಾಗಿ ನಾವು ಸೆಂಡ್ ಮಾಡ್ತೇವೆ. ದ್ವಿತೀಯ ಬಹುಮಾನ 500 ರೂಪಾಯಿ, ತೃತೀಯ ಬಹುಮಾನ 300 ರೂಪಾಯಿ. ಏನು ಸರ್ ಕಡಿಮೆ ಇಟ್ಬಿಟ್ಟಿದ್ದೀರಾ ಅನ್ಬೇಡಿ, ಕೊರೋನಾ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೇವೆ, ನಂತರ ದಿನಗಳಲ್ಲಿ ಜಾಸ್ತಿ ಮಾಡುವ ಯಾವುದೇ ಅಭ್ಯಂತರ ಇಲ್ಲ ಅಂದ್ಕೊಂಡಿದ್ದೇನೆ ಬಹುಮಾನದ ಮೇಲೆ. ನಂತರ ಕೊನೆಯ ದಿನಾಂಕ ಯಾವಾಗ, ಕೊನೆಯ ದಿನಾಂಕ ಯಾವಾಗ ಅಂತ ಕೇಳಲಾಗಿದೆ. ಇದು 25/5/2000 ಕಳಿಸಬೇಕು. ಫಲಿತಾಂಶ 5 ದಿನಗಳ ನಂತರ ನೀಡಲಾಗುವುದು. ನಂತರ ಕೊರೋನಾ ಹಾವಳಿಯಿಂದ ನಮ್ಮೆಲ್ಲರ ಚಟುವಟಿಕೆ ನೆಲಕಚ್ಚಿದೆ, ಇದರಿಂದ ಜ್ಞಾನಾರ್ಜನೆ ಬೆಳೆಸ್ಕೊಳ್ಳಿರಿ, ಇದರಿಂದ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ನಂತರ ನಿಯಮ, ನೋಂದಣಿ ಮಾಡಿದವರಿಗೆ ಮಾತ್ರ ಅವಕಾಶ, ಶಿಕ್ಷಕರ ತೀರ್ಮಾನವೇ ಅಂತಿಮ ಆಗಿರ್ತದೆ. ನೋಂದಣಿ ಶುಲ್ಕ ತುಂಬಲು ಬೇರೆ ಬಾರ್ ಕೋಡನ್ನು ನೀಡಲಾಗುವುದು. ಹೂ, ಇಲ್ಲಿ ಬಂತು. ನೋಂದಣಿ ಶುಲ್ಕ ಏನು ಅಂತ ಕೇಳಿದರೆ ಭಾಳ ಕಡಿಮೆ ಇಟ್ಟಿದ್ದೇವೆ, ಕೇವಲ 20 ರೂಪಾಯಿ ಮಾತ್ರ ನೋಂದಣಿ ಶುಲ್ಕವಾಗಿರ್ತದೆ. 20 ರೂಪಾಯಿಯನ್ನು ನೀವು ಫೋನ್ಪೇ ಗೂಗಲ್ ಪೇ ಯಾವುದೇ ರೀತಿಯಾಗಿ ನಮ್ಗೆ ಕಳಿಸ್ಕೊಟ್ರೆ ಅವರಿಗೆ ಮಾತ್ರ ನಾವು ಅವಕಾಶವನ್ನು ನೀಡ್ತೇವೆ. ಒಂದು ಬಾರಿ ಹಣವನ್ನು ನೀಡಿದರೆ ಮತ್ತೆ ಹಣವನ್ನು ವಾಪಸ್ ನೀಡಲಾಗುವುದಿಲ್ಲ. ಯಾಕಂದರೆ ನಾವು ನೀವು ಕಳಿಸಿದಂಥ ಬರವಣಿಗೆ ಆಡಿಯೋ ಅಥವಾ ಯಾವುದೇ ಒಂದನ್ನು ಅದು ಟೀಚರ್ಸಿಗೆ ಫಾರ್ವರ್ಡ್ ಮಾಡ್ತೇವೆ. ಅವರು ನಮ್ಮ ಕಮಿಟ್ ಇದ್ದಕ್ಕಾಗಿ ಅಮೌಂಟು ಅಲ್ಲಿ ಕಮಿಟ್ಮೆಂಟಲ್ಲಿ ಇರ್ತದೆ, ಆದ್ದರಿಂದ ವಾಪಸ್ ನೀಡಲು ಆಗುವುದಿಲ್ಲ. ನಂತರ ಸಂಪರ್ಕ ನಮ್ಮನ್ನು ಹೇಗೆ ಮಾಡಬೇಕು, ವಾಟ್ಸಪ್ ಗ್ರೂಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಒಂದು ಗ್ರೂಪನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕ್ತೇನೆ, ಅದರ ಮೂಲಕ ಕೇಳ್ಬೋದು. ಯೂಟ್ಯೂಬ್ ಕಾಮೆಂಟ್ ಮೂಲಕ, ನಾನು ಈ ವಿಡಿಯೋ ಹಾಕಿದರೆ ಈ ವಿಡಿಯೋ ಕಾಮೆಂಟ್ ಕೆಳಗೆ ನೀವು ಮಾಡಿದರೆ ನಾವು ರಿಪ್ಲೈ ಮಾಡ್ತೇವೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೇಳ್ಬೋದು. ನಂತರ 9449846205 ಇದರ ಕೂಡ ಕಾಲ್ ಮಾಡಿ ಕೇಳ್ಬೋದು. ಆದಷ್ಟು ಕಾಲ್ ಕಡಿಮೆ ಮಾಡಿ, ಯಾಕಂದರೆ ನಮಗೂ ಕೂಡ ಕೆಲಸ ಇರ್ತದೆ. ಆದಷ್ಟು ನೀವು ಚಾಟಿಗೆ ಬಂದಿದ್ದರೆ ನಾವು ಉತ್ತರಿಸಲು ಸಮರ್ಥರಾಗಿರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಗೆಳೆಯರೇ, ಇದು ಇಷ್ಟವಾದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೊಡಿರಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು. ಇದೊಂದು ಉತ್ತಮವಾದಂಥ ಅವಕಾಶ, ಎಲ್ಲರೂ ಬಳಸ್ಕೋತೀರಾ ಅಂತ ಹೇಳ್ಕೊತೇನೆ. ಇದಕ್ಕೆ ಮೊದಲನೇದಾಗಿ ಬಹುಮಾನ 1,000 ರೂಪಾಯಿ, ಎರಡನೇದಾಗಿ 500 ರೂಪಾಯಿ, ಮೂರನೇದಾಗಿ 300 ರೂಪಾಯಿ ನೀಡಿ ಅವರ ಹೆಸರು ಮತ್ತು ಇನ್ನಿತರ ಎಲ್ಲವನ್ನು ನಾವು ಡಿಸ್ಪ್ಲೇ ಮಾಡ್ತೇನೆ. ಯಾವುದೇ ಪಾರದರ್ಶಕವಾಗಿ ಇದು ನಡೀತದೆ. ಧನ್ಯವಾದಗಳು.